ಟಿವಿಯಲ್ಲಿ ಅನ್ಲಾಕ್ ರೂಲ್ಸ್ ನ ಪ್ಲಾನ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಕೊಡ್ತೀವಿ. ಇವತ್ತು ಕರುನಾಡ ಅನ್ಲಾಕ್ ಭವಿಷ್ಯವನ್ನ ನಿಮ್ಮ ಮುಂದೆ ಇಡೋಕ್ ಹೊರಟಿದ್ದೀವಿ. ಸ್ಟೇಜ್ ಬೈ ಸ್ಟೇಜ್ ಅನ್ಲಾಕ್ ಘೋಷಣೆಯ ಸಾಧ್ಯತೆ ಇದೆ. ಏನು ಅನ್ಲಾಕ್ ಮಾಡ್ತಾರೆ, ಯಾವುದೆಲ್ಲ ಲಾಕ್ ಮಾಡ್ತಾರೆ, ಎಲ್ಲವನ್ನು ಅನ್ಲಾಕ್ ಮಾಡಲ್ಲ, ಎಲ್ಲವನ್ನು ಲಾಕ್ ಮಾಡಲ್ಲ, ಕೆಲವೊಂದಿಷ್ಟು ಲಾಕ್ ಮಾಡ್ತಾರೆ, ಕೆಲವೊಂದಿಷ್ಟು ಅನ್ಲಾಕ್ ಅನ್ನ ಮಾಡ್ತಾರೆ. ಹಾಗಿದ್ದಾಗ ಇವತ್ತು ಅತಿ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸ್ತಾ ಇರೋದ್ರಿಂದ ಸಾಲು ಸಾಲು ಸಭೆಗಳಿದೆ. ಆ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಇವತ್ತೇ ಪ್ರಕಟವನ್ನು ಮಾಡ್ತಾರಾ ಅನ್ನೋದು ಅತಿ ಮುಖ್ಯ. ಬಟ್ ನಿರ್ಧಾರವನ್ನು ಇವತ್ತು ಮಾಡ್ತಾರೆ. ಕಾರಣ ನಾಳೆ ಮತ್ತು ನಾಡಿದ್ದು ಎರಡು ದಿನ ಕೂಡ ಮುಖ್ಯಮಂತ್ರಿಗಳು ಜಿಲ್ಲಾ ಪ್ರವಾಸದಲ್ಲಿ ಇರ್ತಾರೆ. ಹಾಗಾಗಿ ಇವತ್ತೇ ಘೋಷಣೆಯನ್ನು ಮಾಡಬೇಕು, ಯಾಕಂತಂದರೆ ಅವರು ಬರೋದೇ ವಾಪಸ್ ಮತ್ತೆ 13ನೇ ತಾರೀಕಿಗೆ, 12ನೇ ಸಂಜೆ ಅಥವಾ 13ನೇ ತಾರೀಕಿಗೆ ಬರ್ತಾರೆ. ಆಗ ಸಭೆ ಮಾಡಿ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ, ಕಾರಣ 14ರ ಬೆಳಗ್ಗೆ 6 ಗಂಟೆಗೆ ಲಾಕ್ಡೌನ್ ಮುಗಿದಿರುತ್ತೆ. ಸೊ ಅಷ್ಟರೊಳಗೆ ನಿರ್ಧಾರ ಪ್ರಕಟಿಸಬೇಕು. ಹಾಗಾಗಿ ಇವತ್ತೇನೆ ಅಂತಿಮವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಪ್ರಕಟಿಸುವಂತಹ ಸಾಧ್ಯತೆ ಬಹುತೇಕವಾಗಿದೆ. ಸೊ ಈ ವಿಚಾರದಲ್ಲಿ ಜೂನ್ 14ರ ಬೆಳಗ್ಗೆ 7 ಗಂಟೆಗೆ ಹೊಸ ರೂಲ್ಸ್ಗಳು ಅಪ್ಲೈ ಆಗುತ್ತೆ. ಸೊ ಇವತ್ತು ಸಂಜೆಯೇ ಅನ್ಲಾಕ್ ಘೋಷಣೆ ಬಹುತೇಕ ಖಚಿತವಾಗಿದೆ. ಸೆಮಿ ಲಾಕ್ಡೌನ್ ಮಾದರಿಯಲ್ಲಿ ಅನ್ಲಾಕ್ ಜಾರಿಗೆ ಮೆಗಾ ಪ್ಲಾನನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಮೊದಲು ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸ್ತಾರೆ. ಬಳಿಕ ಕಾವೇರಿ ನಿವಾಸದಲ್ಲಿ ಕೋವಿಡ್ ಸಂಬಂಧಿತ ಸಚಿವರ ಜೊತೆಗೆ ಸಭೆಯನ್ನು ನಡೆಸ್ತಾರೆ. ಎರಡು ಸಭೆಯ ಬಳಿಕ ಸಂಜೆಯೇ ಅನ್ಲಾಕ್ನ ಘೋಷಣೆಯನ್ನು ಕೂಡ ಮಾಡ್ತಾರೆ. ಜೂನ್ 14ರ ಬೆಳಗ್ಗೆ 7 ಗಂಟೆಯಿಂದ ಹೊಸ ರೂಲ್ಸ್ ಜಾರಿಯಾಗುತ್ತೆ. ಜೂನ್ 14 ಬೆಳಗ್ಗೆ 6 ಗಂಟೆಗೇ ಈಗ ಘೋಷಣೆ ಮಾಡಿರುವಂಥ ಲಾಕ್ಡೌನ್ನ ಅವಧಿ ಮುಕ್ತಾಯವಾಗುತ್ತೆ. ಹಾಗಾಗಿ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಹೊಸ ರೂಲ್ಸನ್ನು, ಹೊಸ ನಿಯಮಗಳನ್ನು, ಹೊಸ ಮಾರ್ಗಸೂಚಿಗಳನ್ನು ಪ್ರಕಟವನ್ನು ಮಾಡ್ತಾರೆ. ಆ ಮಾರ್ಗಸೂಚಿ ಮತ್ತು ಹೊಸ ನಿಯಮ, ಹೊಸ ರೀತಿಯಾದಂಥ ನಿಯಮಗಳೇನಿದ್ದಾವೆ ಅವುಗಳನ್ನು ಇವತ್ತೇ ಘೋಷಣೆ ಮಾಡುವಂತಹ ಸಾಧ್ಯತೆಯೇ ಬಹುತೇಕವಾಗಿದೆ. ಎರಡು ಸಭೆ ನಡೆಯುತ್ತೆ ಇವತ್ತು, ಆ ಸಭೆ ಬಳಿಕನೇ ಅಂತಿಮವಾಗಿ ಘೋಷಣೆ ಮಾಡುವಂಥ ಸಾಧ್ಯತೆ ಬಹುತೇಕವಾಗಿ ಹೆಚ್ಚಾಗಿದೆ. ಸೊ ಏನು ಮಾಡ್ತಾರೆ ಹಾಗಿದ್ದಾಗ, ಪೂರ್ತಿಯಾಗಿ ಅನ್ಲಾಕ್ ಮಾಡ್ತಾರ ಅಥವಾ ಲಾಕ್ ಮಾಡ್ತಾರ? ಹಾಗಿದ್ದಾಗ ಸಾಧ್ಯತೆ ಏನು ಅಂತ ನೋಡೋಣ. ಬಾರ್ಗಳು ಇಡೀ ದಿನ ತೆರೆಯೋದು ಅನುಮಾನ. ಯಾಕೆ ಮೊದಲನೇದಾಗಿ ಬಾರ್ ಹೇಳ್ತಾ ಇದ್ದೀವಿ ಅಂತಂದರೆ ತುಂಬ ಜನರಿಗೆ ಅದೇ ಮುಖ್ಯ. ಬೆಳಗ್ಗೆ ಎದುರೆ ಸಾಕು, ಅದ್ರ ಮುಂದೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಬಾರ್ಗಳು ಇಡೀ ದಿನ ತೆರೆಯೋದು ಅನುಮಾನ. ಅದಕ್ಕೊಂದಿಷ್ಟು ಟೈಮನ್ನು ಫಿಕ್ಸ್ ಮಾಡ್ತಾರೆ ದಿನಸಿ ಅಂಗಡಿಗಳಿಗೆ. ಸೊ 1 ಗಂಟೆವರೆಗೂ ಕೂಡ ಮದ್ಯಕ್ಕೆ ಅವಕಾಶ ಸಾಧ್ಯತೆ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಬೇಕು, ಅಂಥವ್ರಿಗೆ ನೋಡ್ಕೊಳ್ಳಿ, ಖುಷಿಪಡಲಿ. ಬೆಳಗಿನ ದಿನ ಬೆಳಗ್ಗೆಯ ಸಂದರ್ಭದಲ್ಲಿ ಇಂಥವೆಲ್ಲ ನೋಡಿದಾಗ ಖುಷಿ ಆಯ್ತಂದರೆ ಸಾಕಲ್ವಾ, ನೋಡಲಿ. ಅದಾದ ನಂತರ ಮತ್ತೆ ದಿನಸಿ ವಿಚಾರದಲ್ಲಿ, ಅವ್ರದ್ದಾದ ಮೇಲೇ ಮನೆ ವಿಚಾರ ಅಲ್ವಾ. ಸೊ ಹಂಗೆ ದಿನಸಿ ಅಂಗಡಿಗಳು ಇಡೀ ದಿನ ಇರಲ್ಲ, ಅದಕ್ಕೂ ಕೂಡ ಸಮಯವನ್ನು ನಿಗದಿ ಮಾಡ್ತಾರೆ. ಅದಕ್ಕೂ 1 ಗಂಟೆವರೆಗೂ ಕೂಡ ಅವಕಾಶ ಮಾಡ್ತಾರೆ. ಈಗಲೂ ಕೂಡ 6ರಿಂದ 10 ಗಂಟೆವರೆಗೂ ಇದೆ. ಅದೇ ರೀತಿಯಾಗಿ ಈಗ 1 ಗಂಟೆವರೆಗೂ ವಿಸ್ತರಣೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೈಟ್ ಕರ್ಫ್ಯೂ ಮುಂದುವರಿಸುವಂತಹ ಸಾಧ್ಯತೆ ಬಹುತೇಕ ಹೆಚ್ಚಾಗಿದೆ. ನೈಟ್ ಕರ್ಫ್ಯೂವನ್ನು ಮಾಡೇ ಮಾಡ್ತಾರೆ, ಸಾಧ್ಯತೆ ಅನ್ನೋದಕ್ಕಿಂತಲೂ ನೈಟ್ ಕರ್ಫ್ಯೂವನ್ನು ಇನ್ನೂ ಒಂದು ವಾರ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ವಾರಗಳ ಕಾಲ ನೈಟ್ ಕರ್ಫ್ಯೂವನ್ನು ಮುಂದುವರಿಸುವಂತಹ ಸಾಧ್ಯತೆ ಬಹುತೇಕ ಹೆಚ್ಚಾಗಿದೆ. 99% ನೈಟ್ ಕರ್ಫ್ಯೂ ಮುಂದುವರಿಯುತ್ತೆ. ರಾತ್ರಿ 9ರಿಂದ ಆಗ್ಬೋದು ಅಥವಾ ರಾತ್ರಿ 8ರಿಂದ ಆಗ್ಬೋದು ಅಥವಾ ರಾತ್ರಿ 10ರಿಂದ ಆಗ್ಬೋದು. ಸೊ ಬೆಳಗ್ಗೆ 6 ಗಂಟೆಯ ತನಕನೂ ನೈಟ್ ಕರ್ಫ್ಯೂ ಇರುತ್ತೆ. ಬೆಳಗ್ಗೆ 6 ಮಾಡ್ತಾರ ಅಥವಾ ಬೆಳಗ್ಗೆ 5 ಗಂಟೆ ಮಾಡ್ತಾರ, ಒಟ್ಟಿನಲ್ಲಿ ನೈಟ್ ಕರ್ಫ್ಯೂ ಇರುತ್ತೆ. ಸೊ ಕೈಗಾರಿಕೆಗಳಿಗೆ ಹಾಫ್ ರಿಲೀಫ್ ಅಂತ ಹೇಳ್ತಾ ಇದ್ದಾರೆ. ಹಾಫ್ ರಿಲೀಫನ್ನು ಮಾಡೋದಾದರೆ ಹೇಗೆ ಮಾಡ್ತಾರೆ, 50% ಸಿಬ್ಬಂದಿಯನ್ನು ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳೋದು, ಈ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡ್ಬೋದು. ಎಲ್ಲ ಮಾದರಿಯ ಕೈಗಾರಿಕೆಗಳ ಓಪನ್ಗೆ ಅನುಮತಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ಬೋದು, ಮಾಡಬೇಕಾಗತ್ತೆ. ಯಾಕಂದರೆ ಬಹಳಷ್ಟು ಜನ ಅದನ್ನು ನಂಬಿಕೊಂಡೇ ಇರುವಂಥವ್ರು, ಅನೇಕರಿಗೆ ಆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಅನೇಕರಿಗೆ ಸಂಬಳ ಆಗಿಲ್ಲ. ಸೊ ಹಾಗಾಗಿ ಅವರುಗಳಿಗೆ ಏನು ಅಂತೇಳಿ, ಶೇಕಡ 50ರಷ್ಟು ಆಪರೇಟಿಂಗ್ ರೂಲ್ಸ್ ಸಾಧ್ಯತೆ ಇದೆ. 50ರಷ್ಟು ಸಿಬ್ಬಂದಿಗಳನ್ನು ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳಿ ಮಾಡ್ಬೋದು, ಏನು ಸಮಸ್ಯೆ ಆಗಲಿಕ್ಕಿಲ್ಲ ಆಯಾ ಸಿಬ್ಬಂದಿಗಳು. ಬಟ್ ಕೆಲವೊಂದಿಷ್ಟು ಕಂಪನಿಗಳಲ್ಲಿ ಅನಿವಾರ್ಯವಾಗಿ ಬೇಕೇ ಬೇಕಾಗತ್ತೆ, 50% ಇಟ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಕೊರೋನಾ ಇಳಿಕೆ ಆಗುವವರೆಗೂ ಕೆಲವೊಂದಿಷ್ಟು ವಲಯಗಳಂತೂ ಅನ್ಲಾಕ್ ಆಗೋದೇ ಇಲ್ಲ. ಯಾವ್ಯಾವ ವಲಯಗಳು ಲಾಕ್ ಆಗುತ್ತೆ, ಯಾವ್ಯಾವ ವಲಯಗಳು ಅನ್ಲಾಕ್ ಆಗುತ್ತೆ, ಅನ್ಲಾಕ್ ಚರ್ಚೆ ನಡುವೆ ಕೆಲವೊಂದಿಷ್ಟು ಲಾಕ್ ವಿಚಾರದಲ್ಲೂ ಕೂಡ ನಡೀತಾ ಇದೆ. ಕೆಲ ವಲಯಗಳಿಗೆ ಅನ್ಲಾಕ್ ಅನುಮಾನ ಅಂತಿದ್ದಾರೆ. ಕೊರೋನಾ ಇಳಿಕೆ ಆಗುವವರೆಗೂ ಕೆಲ ವಲಯಕ್ಕೆ ನೋ ರಿಲೀಫ್. ಹಾಗಿದ್ದಾಗ ಯಾವ್ಯಾವ ವಲಯಗಳು ಲಾಕ್ ಆಗುತ್ತೆ ನೋಡೋಣ, ಆ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಸೊ ಮಾಲ್ ಮತ್ತು ಪಬ್ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಲಾಕ್ ಆಗಿ ಮುಂದುವರಿಸ್ತಾರೆ. ಅಲ್ಲಿ ಯಾವುದಕ್ಕೂ ಕೂಡ ಅನುಮತಿಯನ್ನು ಕೊಡೋದಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಮಾಲ್ ಅಂತೂ ಡೆಫಿನೆಟ್ ಆಗಿಲ್ಲ, ಪಬ್ ಅಂತೂ ಡೆಫಿನೆಟ್ ಆಗಿಲ್ಲ. ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಹಲವು ಅಂಗಡಿಗಳಿದ್ದಾವೆ. ಸೊ ಅವುಗಳಿಗೆ ಹೇಗೆ ಪರವಾನಿಗೆ ಕೊಡ್ತಾರೆ, ಅಲ್ಲೂ ಸಮಬೆಸ ಆಧಾರದ ಮೇಲೆ ಏನಾದರೂ ಅವಕಾಶ ಮಾಡಿಕೊಡ್ತಾರಾ, ಕೊಡೋ ಚಾನ್ಸಸ್ ಇದೆ. ಕಾರಣ ಹಲವು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ಎ ಸಿ ಇಲ್ಲ,
ಅವುಗಳಿಗೆ ಅವಕಾಶ ಮಾಡಿಕೊಡ್ಬೋದು. ಥಿಯೇಟರ್ ಮತ್ತು ಈಜು ಕೊಳ, KSRTC ಬಸ್ ಇವುಗಳು ಕೂಡ ಲಾಕ್ ಆಗುತ್ತೆ. ಥಿಯೇಟರು ಮಾಡ್ಬೋದು, ಈಜು ಕೊಳ ಮಾಡ್ಬೋದು. KSRTC ಬಸ್ಸದ್ದು ಏನು ಮಾಡ್ತಾರೆ ಅನ್ನೋದು ಇವತ್ತಿನ ಡಿಪೆಂಡ್ ಆಗುತ್ತೆ. KSRTC ಬಸ್ಸು ಅಂತರ್ ಜಿಲ್ಲೆ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ KSRTC ಬಸ್ಗಳು ಓಡಾಡುತ್ತೆ. ಅಂತರ್ ಜಿಲ್ಲೆ ಸಂಚಾರ, ಅಂತರ್ ಜಿಲ್ಲಾ ಬಸ್ ಓಡಾಟ, ಇನ್ನು BMTC 50-50 ಅಂತಿದ್ದಾರೆ. ಕೈಗಾರಿಕೆಗಳನ್ನು ಓಪನ್ ಮಾಡಿದರೆ BMTC ಓಡಾಡುತ್ತೆ. ನನ್ನ ಸಹೋದರಿ ನಂದಿನಿ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಈಗ ಹಲವು ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ. ಕೆಲವೊಂದಿಷ್ಟು ಅನ್ಲಾಕ್ ಆಗುತ್ತೆ, ಕೆಲವೊಂದಿಷ್ಟು ಲಾಕ್ ಆಗಿ ಮುಂದುವರಿಯುತ್ತೆ ಅನ್ನೋದಾದರೆ ಲಾಕ್ ಎಷ್ಟು ದಿನಗಳವರೆಗೂ ಆಗಬಹುದು ಈ ಎಲ್ಲ ವಲಯಗಳಿಗೆ, ಮತ್ತೆ ಏನಿದೆ ಈಗಿರುವಂಥ ಲೆಕ್ಕಾಚಾರಗಳು? ಅರುಣ್, ಇಲಾಖಾವಾರು ವರದಿಯನ್ನ ಈಗಾಗಲೇ CS ಅಂದ್ರೆ ಅಧಿಕಾರಿಗಳು ನೀಡಿರೋದು CSಗೆ, ಸಚಿವರು ನೀಡಿರೋದು CMಗೆ, ಇಬ್ರು ತನ್ನದೇ ಅಭಿಪ್ರಾಯಗಳನ್ನ ಈಗಾಗಲೇ ಸಂಗ್ರಹಣೆ ಮಾಡಿಟ್ಕೊಂಡಿದ್ದಾರೆ. ಈ ಪ್ರಕಾರ ನೀವು ಗಮನಿಸೋದಾದ್ರೆ ಅಧಿಕಾರಿಗಳಂತೂ ಅನ್ಲಾಕ್ ನ ಏನೆಲ್ಲ ಇರುತ್ತೆ ಅಂತ ಹೇಳ್ತಾರೆ, ಅದೆಲ್ಲವೂ ಸಹ ನಿರ್ಬಂಧಿತ ವಲಯದ ಒಳಗೇನೆ ಜೂನ್ ಕಂಪ್ಲೀಟ್ಲಿ ಇರಲಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಲಾಕ್ಡೌನ್ ವಾತಾವರಣನೇ ಇರಲಿ, ಕೇವಲ ಶೇಕಡ 10-30% ಮಾತ್ರ ಅನ್ಲಾಕ್ ನ ಸೇವೆಗಳು ಲಭ್ಯವಾಗಲಿ, ಅದು ಎಸೆನ್ಷಿಯಲ್ ಮಾತ್ರ ಆಗಿರಲಿ ಅನ್ನೋದು ಅಧಿಕಾರಿಗಳ ಮಟ್ಟದ್ದಾಗಿದೆ. ಇನ್ನು ಜುಲೈ ನಂತರದಲ್ಲಿ ಪ್ರತಿ ಒಂದು ವಾರಕ್ಕೊಮ್ಮೆ ಅಗತ್ಯ ವಲಯಗಳನ್ನು ಗುರುತಿಸಿ ಆ ವಲಯಗಳಿಗೆ ಅನುಮತಿ ನೀಡುವಂತಹ ಪ್ರಕ್ರಿಯೆಯನ್ನು ಶುರು ಮಾಡೋಣ, ತದನಂತರ ಎಲ್ಲ ವ್ಯವಸ್ಥಿತವಾಗಿ ಬರುತ್ತೆ ಅನ್ನೋದು ಅಧಿಕಾರಿಗಳ ವಲಯದ ಕಂಪ್ಲೀಟ್ ಮಾಹಿತಿಯಾಗಿದ್ದು ಆ ಇಲಾಖಾ ಮಾಹಿತಿಯನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೀಡಿದ್ದಾರೆ. ಸಚಿವರುಗಳು ಸ್ವಲ್ಪ ಭಿನ್ನವಾಗಿದ್ದಾರೆ. ಅವರು ಜೂನ್ ಮೊದಲ ವಾರ ಅಂದರೆ ಎರಡನೇ ವಾರ ಈಗ ಯಾವುದು ಅನ್ಲಾಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಅದೆಲ್ಲ ಬಹುತೇಕ ಟೈಮಿಂಗ್ ಎಕ್ಸ್ಟೆನ್ಷನ್ಸ್ ಕೊಡೋಣ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಇನ್ನು ಜೂನ್ ಕಡೆಯ ವಾರದಲ್ಲಿ ಬಹುತೇಕ ಎರಡನೇ ಹಂತದ ಅನ್ಲಾಕ್ ಅನ್ನು ಕ್ಲಿಯರ್ ಮಾಡೋಣ, ಜುಲೈ ಮಧ್ಯಭಾಗದಷ್ಟೊತ್ತಿಗೆ ಈ ಸಿನಿಮಾ ಥಿಯೇಟರ್, ಪಬ್ಬು, ಕ್ಲಬ್ಬು, ರೆಸ್ಟೋರೆಂಟ್ಸ್ಗಳು, ದೊಡ್ಡ ದೊಡ್ಡ ಪ್ರಮಾಣದ ಯಾವುದು ಮನೋರಂಜನಾತ್ಮಕ ವಿಚಾರವನ್ನು ಹೊರತುಪಡಿಸಿ ಉಳಿದ ಎಲ್ಲದಕ್ಕೂ ಸಹ ಅನುಮತಿಯನ್ನು ಅಸ್ತು ಅನ್ನೋಣಂತಹ ಲೆಕ್ಕಾಚಾರಗಳು ಸಹ ಸಚಿವರ ವಲಯದಲ್ಲಿದೆ. ಹಾಗಾಗಿ ನೀವು ಕಂಪ್ಲೀಟ್ ಅನ್ಲಾಕ್ ಅನ್ನು ನೋಡಬೇಕಾದ್ರೆ ಕನಿಷ್ಠ ಅಂದರೂ ಜುಲೈ ಮಿಡ್ವರೆಗೂ ಸಹ ಕಾಯಬೇಕಾಗುತ್ತೆ. ಸದ್ಯಕ್ಕೆ ಆಫ್ ಲಾಕ್ಡೌನ್ ಇಲ್ಲ ಕೇವಲ ಸಮಯದ ರಿಯಾಯಿತಿ ಅಷ್ಟೇ ಸಿಗುವ ಸಾಧ್ಯತೆಗಳಿದೆ. ಅರುಣ್, ಓಕೆ ನಂದಿನಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕೊರೋನಾ ಸಮಿತಿ ಸಚಿವರ ಸಭೆಗೂ ಮುನ್ನ DC ಅವರ ಜೊತೆಗೆ ಸಭೆಯನ್ನು ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಬೆಳಗ್ಗೆ 11:30 ಎಂಟು ಹಾಟ್ಸ್ಪಾಟ್ ಜಿಲ್ಲೆಗಳ DCಗಳ ಜೊತೆಗೆ ಮಾತುಕತೆ ನಡೆಸ್ತಾರೆ. ಮೈಸೂರು, ತುಮಕೂರು, ಮಂಡ್ಯ, ಬೆಳಗಾವಿ, ಹಾಸನ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು DC ಜೊತೆಗೆ ಮುಖ್ಯಮಂತ್ರಿಗಳು ಮೀಟಿಂಗನ್ನು ನಡೆಸ್ತಾರೆ. ಸೋಂಕು ತಗ್ಗದ ಜಿಲ್ಲೆಗಳಲ್ಲಿ ಇನ್ನೂ ಒಂದು ವಾರ ಲಾಕ್ಡೌನ್ ಮಾಡುವಂಥ ಸಾಧ್ಯತೆನೇ ಬಹುತೇಕವಾಗಿ ಹೆಚ್ಚಾಗಿದೆ. ಸೋಂಕು ತಗ್ಗಿರುವಂಥ ಜಿಲ್ಲೆಗಳಿಗೆ ಮಾತ್ರ ಲಾಕ್ಡೌನನ್ನು ಮುಂದುವರಿಸುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಚಿಂತನೆಯನ್ನು ಕೂಡ ನಡೆಸಿದೆ, ಏನು ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಸದ್ಯಕ್ಕೆ ಇವೆಲ್ಲವೂ ಕೂಡ ಈಗ ಸರ್ಕಾರದ ವಲಯದಲ್ಲಿ ನಡೀತಾ ಇರುವಂತಹ ಚರ್ಚೆಗಳು. ಸೊ ಹಾಗಾಗಿ ಯಾವ ರೀತಿಯಾಗಿ ನಡೆಯುತ್ತೆ ಏನು ಎಲ್ಲವನ್ನು ಕೂಡ ಈಗ ನೋಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಇರುವಂಥ ಆಯ್ಕೆಗಳು ಒಂದು ಲಾಕನ್ನು ಮುಂದುವರಿಸೋದು ಆ ಭಾಗಗಳಿಗೆ. ಸೊ ಅದನ್ನು ಹೊರತುಪಡಿಸಿದರೆ ಬೇರೆ ಯಾವ ದಾರಿಗಳು ಕೂಡ ಇಲ್ಲ. ಇಲ್ಲ, DCಗಳ ಬಳಿನೇ ಅದನ್ನು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಬಿಡಬೇಕು. ಆ DCಗಳು ಏನು ನಿರ್ಧಾರ ತಗೊಳ್ತಾರೋ ಏನು ಅನ್ನೋದು ಅವರಿಗೆ ಎಲ್ಲ ಜವಾಬ್ದಾರಿಗಳನ್ನು ವಹಿಸುವಂಥದ್ದು ಇವೆಲ್ಲವೂ ಕೂಡ ಸರ್ಕಾರದ ಮುಂದೆ ಇದೆ. ಸೊ ಹಾಗಾಗಿ ಸರ್ಕಾರ ಹೇಗೆ ಅದನ್ನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕು. ಮುಖ್ಯಮಂತ್ರಿಗಳು ಇವತ್ತು ಈ ಸಭೆಯ ನಂತರ ಏನು ನಿರ್ಧಾರ ತಗೊಳ್ತಾರೆ ಅನ್ನೋದನ್ನು ನೋಡಬೇಕು. ಸೊ ಮುಖ್ಯಮಂತ್ರಿಗಳ ಮುಂದೆ ಇರುವಂಥ ಆಯ್ಕೆ ಇಷ್ಟೇ, ಲಾಕ್ಡೌನನ್ನು ಆ ವಲಯಗಳಲ್ಲಿ ಮುಂದುವರಿಸೋದು, ಜೊತೆಗೆ DCಗಳಿಗೆ ಜವಾಬ್ದಾರಿಯನ್ನು ವಹಿಸುವಂಥದ್ದು. ಇವೆಲ್ಲ ಆಗದೇ ಇದ್ದಾಗ ಸರ್ಕಾರವೇ ಒಂದು ನಿರ್ಧಾರವನ್ನು ಮಾಡಿ ನೀವು ಇದನ್ನು ಪಾಲನೆ ಮಾಡಿ ಅಂತ ಹೇಳುವಂಥದ್ದು. ಇವಿಷ್ಟು ಮಾತ್ರ ಈಗ ಸರ್ಕಾರದ ಮುಂದೆ ಇರುವಂಥ ಆಯ್ಕೆ.